ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿರಿಯರ ಕಾಲದಲ್ಲಿ ಪ್ರತಿಯೊಂದು ಕೆಲಸವೂ ಕೂಡ ಒಂದು ಪದ್ಧತಿ ಪ್ರಕಾರ ಮಾಡುತ್ತಿದ್ದರು ಮತ್ತು ಕೆಲವೊಂದು ನಿಯಮಗಳನ್ನು ಪಾಲಿಸುತ್ತಿದ್ದರು. ಕಾಲವು ಬದಲಾಗುತ್ತಿದ್ದಂತೆ ಅವೆಲ್ಲವೂ ಮಾಯವಾಗಿ ಬಿಟ್ಟಿವೆ. ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ಶಾಸ್ತ್ರೀಯ ಹಿನ್ನೆಲೆ ಇದೆ. ಆದರೆ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಈ ಆಧುನಿಕತೆ ಎಂಬ ಹೆಸರಿನಿಂದ ಬಹಳಷ್ಟು ವಿಷಯಗಳಲ್ಲಿ ನಾವು ವಿಫಲರಾಗಿದ್ದೇವೆ. ಕೆಲವೊಂದು ಸಮಯಗಳಲ್ಲಿ ನಮಗೆ ತಿಳಿದೋ ತಿಳಿಯದೆಯೋ ನಮ್ಮ ಹಿರಿಯರು ಹೇಳಿದ ಕೆಲವೊಂದು ವಿಷಯಗಳನ್ನು ತಳ್ಳಿಹಾಕುತ್ತಿರುತ್ತೇವೆ. ಹಾಗೆ ಮಾಡುವುದರಿಂದ ಅವುಗಳಿಂದ ಎದುರಾಗುವ ತೊಂದರೆಗಳನ್ನು ನಾವು ತಪ್ಪದೆ ಎದುರಿಸಬೇಕಾಗುತ್ತದೆ. ಹಾಗೆ ಮಾಡುವಂತಹ ಕೆಲವು ತಪ್ಪುಗಳ ಬಗ್ಗೆ ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದವುಗಳಲ್ಲಿ ಊಟವು ಒಂದು. ಆದ್ದರಿಂದ ಊಟ ಮಾಡಬೇಕಾದರೆ ಖಂಡಿತ ಒಂದು ಪದ್ಧತಿಯ ಪ್ರಕಾರ ಊಟ ಮಾಡಬೇಕು. ಅಡುಗೆ ಮಾಡುವುದಕ್ಕಿಂತ ಮೊದಲು ತಪ್ಪದೇ ಸ್ನಾನ ಮಾಡಿರಬೇಕು ಎಂಬುದು ನಿಯಮ. ಸ್ವಚ್ಛತೆ ಇಲ್ಲದೆ ಅಡುಗೆ ಮಾಡಿದರೂ ಮತ್ತು ರಸ್ತೆಯ ಮೇಲೆ ನಡೆದಾಡಲು ಬಳಸಿದ ಚಪ್ಪಲಿಗಳನ್ನು ಧರಿಸಿ ಅಡುಗೆ ಮಾಡಿದರೂ ಕೂಡ ದೋಷವೆಂದು ಹೇಳುತ್ತಾರೆ ಹಿರಿಯರು. ಊಟ ಮಾಡುವುದಕ್ಕಿಂತಲೂ ಮೊದಲು ಮತ್ತು ನಂತರವೂ ಕೂಡ ಕೈಕಾಲುಗಳನ್ನು ತಪ್ಪದೆ ತೊಳೆಯಲೇಬೇಕು. ನಾವು ಹೊರಗಡೆ ಎಲ್ಲೆಲ್ಲೋ ನಡೆದಾಡಿರುತ್ತೇವೆ, ತಿಳಿದೋ ತಿಳಿಯದೇನೋ ಹಲವಾರು ಅಶುದ್ಧ ಪದಾರ್ಥಗಳನ್ನು ತುಳಿದಿರುತ್ತೇವೆ. ಹಾಗೆಯೇ ಮನೆಯೊಳಗಡೆ ಪ್ರವೇಶ ಮಾಡುವುದರಿಂದ ಕುಟುಂಬದಲ್ಲಿ ಎಲ್ಲರಿಗೂ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿರುತ್ತವೆ. ಮುಖ್ಯವಾಗಿ ಚಿಕ್ಕ ಮಕ್ಕಳಿಗೆ ಬಹಳ ತೊಂದರೆಯಾಗುತ್ತದೆ. ಹಾಗೆಯೇ ಕಾಲು ತೊಳೆದಾದ ಮೇಲೆ ತೇವಾಂಶವನ್ನು ಒರೆಸಿಕೊಂಡ ನಂತರವೇ ಊಟಕ್ಕೆ ಕುಳಿತುಕೊಳ್ಳಬೇಕು. ನಾವು ಊಟ ಮಾಡಬೇಕಾದರೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಕುಳಿತು ಊಟ ಮಾಡುವುದು ಬಹಳ ಒಳ್ಳೆಯದು. ಆಹಾರ ಪದಾರ್ಥಗಳನ್ನು ಬಡಿಸುವಾಗ, ಅಂದರೆ ಸಾರು, ಪಲ್ಯ, ಅನ್ನ, ಹೀಗೆ ಯಾವುದೇ ಆಗಲಿ, ಬಡಿಸುವಾಗ ತಿನ್ನುವಂತಹ ತಟ್ಟೆಗೆ ಮತ್ತು ತಿನ್ನುವವರ ಕೈಗೆ ತಗಲುವ ಹಾಗೆ ಬಡಿಸಬಾರದು. ಹಾಗೆ ಮಾಡುವುದರಿಂದ ಅದು ದೋಷವಾಗುತ್ತದೆ. ಮತ್ತು ಎಂಜಲು ಕೈಯಿಂದ ಊಟ ಬಡಿಸಬಾರದು ಮತ್ತು ಏನನ್ನೂ ಮುಟ್ಟಬಾರದು. ಊಟ ಮಾಡುವ ತಟ್ಟೆಯನ್ನು ಎಡಗೈಯಿಂದ ಹಿಡಿದುಕೊಳ್ಳಬಾರದು. ಒಂದು ವೇಳೆ ಹಾಗೆ ಮಾಡಿದರೆ ತಕ್ಷಣವೇ ನೀರನ್ನು ಮುಟ್ಟಿಕೊಳ್ಳಿ. ಹಾಗೆಯೇ ಮುರಿದು ಹೋಗಿರುವ ಮತ್ತು ಸೊಟ್ಟವಾಗಿರುವ ತಟ್ಟೆಗಳನ್ನು ಊಟಕ್ಕೆ ಬಳಸಬಾರದು. ಊಟ ಮಾಡುವುದಕ್ಕೆ ಬಾಳೆ ಎಲೆ ಬಹಳ ಉತ್ತಮವೆಂದು ಹೇಳುತ್ತಾರೆ. ನಡೆದಾಡುತ್ತಾ ಊಟ ಮಾಡಬಾರದು ಮತ್ತು ಆಹಾರವನ್ನು ಬಡಿಸಿದಂತಹ ತಟ್ಟೆಯನ್ನು ಅಂಗೈಯಲ್ಲಿಟ್ಟುಕೊಂಡು ಮತ್ತು ಮಡಿಲಲ್ಲಿಟ್ಟುಕೊಂಡು ಊಟ ಮಾಡಬಾರದು. ಹಾಗೆ ಮಾಡಿದರೆ ದರಿದ್ರ ಬರುತ್ತದೆ ಎಂದು ಹೇಳುತ್ತಾರೆ ಹಿರಿಯರು. ಊಟ ಮಾಡುವ ಮೊದಲು ಭಗವಂತನನ್ನು ನೆನೆದು ನಂತರ ಊಟ ಮಾಡಬೇಕು. ಪದಾರ್ಥಗಳಿಗೆ ಉಪ್ಪು ಕಡಿಮೆ ಇದ್ದರೆ ಪದಾರ್ಥಗಳಲ್ಲಿ ಬಳಸಿಕೊಳ್ಳಬಹುದು. ಬಹಳ ಮಂದಿ ಯಾವುದೋ ಕೆಲಸವೆಂದು ಊಟದ ಮಧ್ಯದಲ್ಲಿ ಎದ್ದು ಹೋಗುತ್ತಿರುತ್ತಾರೆ. ಹಾಗೆ ಖಂಡಿತವಾಗಿಯೂ ಮಾಡಬಾರದು. ಹಾಗೆಯೇ ಊಟ ಬಡಿಸಬೇಕಾದರೆ ಪಂಕ್ತಿ ಭೇದ ಮಾಡಬಾರದು. ಅಂದರೆ ಒಬ್ಬರಿಗೆ ಹೆಚ್ಚಾಗಿ ಮತ್ತು ಒಬ್ಬರಿಗೆ ಕಡಿಮೆ ಬಡಿಸಬಾರದು. ಊಟದಲ್ಲಿ ಭೇದ ಭಾವ ತೋರಬಾರದು. ಮತ್ತು ಊಟ ಮಾಡಬೇಕಾದರೆ ನಗು ನಗುತ್ತಾ ಊಟ ಮಾಡಬೇಕು. ಅಡುಗೆಯ ರುಚಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾದರೆ ಬಡಿಸಿದವರ ಮೇಲೆ ಕೋಪಿಸಿಕೊಳ್ಳಬಾರದು. ಮತ್ತು ಕೋಪದಿಂದ ಪಾತ್ರೆಗಳನ್ನಾಗಲಿ ಅಥವಾ ಊಟದ ತಟ್ಟೆಗಳನ್ನಾಗಲಿ ಎಸೆಯಬಾರದು. ಹಾಗೆ ಮಾಡಿದರೆ ತಾಯಿ ಅನ್ನಪೂರ್ಣೇಶ್ವರಿಯನ್ನು ಅವಮಾನಿಸಿದಂತಾಗುತ್ತದೆ. ಮುಂದಿನ ದಿನಗಳಲ್ಲಿ ನಿಮಗೆ ಊಟದ ಕೊರತೆಯಾಗಬಹುದು ಎಂದು ಹೇಳುತ್ತಾರೆ ಹಿರಿಯರು. ಒಂದು ವೇಳೆ ಅಡುಗೆ ಸೀದು ಹೋಗಿದ್ದರೆ ಅದನ್ನು ಅತಿಥಿಗಳಿಗೆ ಬಡಿಸಬಾರದು. ಹಾಗೆಯೇ ನೈವೇದ್ಯದಲ್ಲೂ ಕೂಡ ಬಳಸಬಾರದು. ಊಟ ಮಾಡಿದ ತಕ್ಷಣ ಕೂದಲನ್ನು ಕತ್ತರಿಸುವುದನ್ನು ಮಾಡಬಾರದು. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಗುರುಗಳಾಗಲಿ, ಮಹಾತ್ಮರಾಗಲಿ ಅಥವಾ ಹಿರಿಯರಾಗಲಿ, ಯಾರೇ ಆಗಲಿ, ನಮ್ಮ ಮನೆಗೆ ಅತಿಥಿಗಳಾಗಿ ಬಂದರೆ ನಾವು ತಿಂದು ಉಳಿದ ಆಹಾರವನ್ನು ಅವರಿಗೆ ಬಡಿಸಬಾರದು. ಅವರಿಗೋಸ್ಕರ ಪ್ರತ್ಯೇಕವಾಗಿ ಅಡುಗೆ ತಯಾರಿಸಿ ಊಟ ಬಡಿಸಬೇಕು. ನಾವು ಊಟ ಮಾಡುವಂತಹ ಆಹಾರದಲ್ಲಿ ಕೂದಲಾಗಲಿ ಅಥವಾ ಏನೇ ಕ್ರಿಮಿಕೀಟಗಳು ಬಿದ್ದರೆ ತಕ್ಷಣವೇ ಆ ಆಹಾರವನ್ನು ಬಿಟ್ಟು ಬಿಡಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ತಿನ್ನಬಾರದು. ಇನ್ನು ಎಷ್ಟೇ ಹಸುವಿನಿಂದ ಇದ್ದರೂ ಕೂಡ ಪಾತ್ರೆಗಳನ್ನು ಪೂರ್ತಿಯಾಗಿ ಖಾಲಿ ಮಾಡಬಾರದು. ಒಂದು ತುತ್ತು ಅಷ್ಟಾದರೂ ಆ ಪಾತ್ರೆಯಲ್ಲಿ ಉಳಿಸಬೇಕು. ಆಹಾರ ಪದಾರ್ಥಗಳಿಗೆ ಅಸಲು ಕಾಲುಗಳನ್ನು ತಾಗಿಸಬಾರದು ಮತ್ತು ಊಟದ ತಟ್ಟೆಯನ್ನು ದಾಟಬಾರದು. ಊಟ ಮಾಡಬೇಕಾದರೆ ತಪ್ಪದೆ ನೀರನ್ನು ಇಟ್ಟುಕೊಳ್ಳಬೇಕು.
ಮಹಾಭಾರತದಲ್ಲಿ ಧರ್ಮರಾಜನು ಮಾಡಿದಂತಹ ರಾಜಸುಯಾಗ ಯಾಗದಲ್ಲಿ 100,000 ಜನರು ತಿಂದಂತಹ ಎಂಜಲಿನ ಎಲೆಗಳನ್ನು ಶ್ರೀಕೃಷ್ಣನು ತೆಗೆದನೆಂದು ಮಹಾಭಾರತವು ತಿಳಿಸುತ್ತದೆ. ಆದ್ದರಿಂದ ಎಂಜಲೆಲೆಗಳನ್ನು ತೆಗೆಯುವವರಿಗೆ ಬರುವಂತಹ ಪುಣ್ಯವು ಅನ್ನದಾನ ಮಾಡುವವರಿಗಿಂತಲೂ ಹೆಚ್ಚಿರುತ್ತದೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗೆಯೇ ಮಹಿಳೆಯರು ಕೈಗಳಿಗೆ ಬಳೆಗಳನ್ನು ಧರಿಸದೆ ಊಟವನ್ನು ಬಡಿಸಬಾರದು ಮತ್ತು ಅವರೂ ಸಹ ಊಟ ಮಾಡಬಾರದು. ಇವೆಲ್ಲವೂ ಕೂಡ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯ ವಿಚಾರಗಳೇ. ನಮ್ಮ ಹಿರಿಯರು ಯಾವುದೇ ವಿಷಯವನ್ನು ಹೇಳಿದರೂ ಕೂಡ ಅದರಲ್ಲಿ ಆರೋಗ್ಯಪರ ಮತ್ತು ವೈಜ್ಞಾನಿಕ ಕಾರಣಗಳು ಇದ್ದೇ ಇರುತ್ತವೆಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಊಟದ ನಂತರ ಅವಕಾಶವಿದ್ದರೆ ಎರಡೂ ಕೈಗಳನ್ನು ತೊಳೆದುಕೊಳ್ಳಬೇಕು ಮತ್ತು ಬಾಯನ್ನು ನೀರಿನಿಂದ ಮುಕ್ಕಳಿಸಬೇಕು. ಊಟದ ನಂತರ ಆ ಜಾಗವನ್ನು ಶುಭ್ರ ಮಾಡಬೇಕು. ಚೆಲ್ಲಿದ ಆಹಾರವಿದ್ದರೆ ಅದನ್ನು ತೆಗೆದು ಒದ್ದೆ ಬಟ್ಟೆಯಿಂದ ಒರೆಸಿದ ನಂತರವೇ ಆ ಜಾಗದಲ್ಲಿ ಬೇರೆಯವರಿಗೆ ಊಟ ಬಡಿಸಬೇಕು. ಇಂದಿಗೂ ಕೂಡ ಆಚಾರ ವಿಚಾರಗಳನ್ನು ಪಾಲಿಸುವ ಕೆಲವೊಂದು ಕಡೆ ಅರಿಶಿನ ನೀರು ಅಥವಾ ಗೋಮೂತ್ರದಿಂದ ಆ ಜಾಗವನ್ನು ಶುದ್ಧಿ ಮಾಡುತ್ತಾರೆ. ಸ್ನೇಹಿತರೆ, ಮಲಗುವ ಮಂಚದ ಮೇಲೆ ಕುಳಿತುಕೊಂಡು ಊಟ ಮಾಡಬಾರದು ಮತ್ತು ನೀರನ್ನು ಸಹ ಕುಡಿಯಬಾರದು ಎಂದು ಹೇಳುತ್ತಾರೆ ಜ್ಯೋತಿಷ ಪಂಡಿತರು. ಕೆಲವರು ಟಿವಿ ನೋಡುತ್ತಾ ತಿನ್ನುತ್ತಾರೆ, ಇನ್ನೂ ಕೆಲವರು ಮೊಬೈಲ್ ನೋಡುತ್ತಾ ತಿನ್ನುತ್ತಾರೆ ಮತ್ತು ಇನ್ನೂ ಕೆಲವರು ಮಂಚದ ಮೇಲೆ ಕುಳಿತು ಊಟ ಮಾಡುತ್ತಾರೆ. ನಾವು ನಮ್ಮ ದೇಹದ ಶಕ್ತಿಗೆ ಊಟ ಮಾಡುವುದು ಅವಶ್ಯಕ. ಆದರೆ ಊಟ ಮಾಡಬೇಕಾದರೆ ಜಾಗ್ರತೆ ವಹಿಸಬೇಕು. ಮಂಚದ ಮೇಲೆ ಮಕ್ಕಳಿಗೂ ಕೂಡ ತಿನ್ನಿಸುತ್ತಿರುತ್ತಾರೆ. ಆದರೆ ಕಿರಿಯರಾಗಲಿ ಅಥವಾ ದೊಡ್ಡವರಾಗಲಿ ಮಂಚದ ಮೇಲೆ ಕುಳಿತು ತಿಂದರೆ ತಿಂದಂತಹ ತಿಂಡಿ ಮಂಚದ ಕಾಲುಗಳಿಗೆ ಹೋಗುತ್ತದೆಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ಅಂದರೆ ನಾವು ತಿಂದ ಆಹಾರದಿಂದ ಬರುವ ಶಕ್ತಿ ನಮ್ಮ ದೇಹಕ್ಕೆ ಲಭಿಸುವುದಿಲ್ಲವೆಂದು ಅದರರ್ಥ. ಊಟವು ಮಂಚದ ಮೇಲೆ ಕುಳಿತು ತಿಂದರೆ ಅದು ಹಲವಾರು ರೋಗಗಳಿಗೆ ಕಾರಣವಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಮಂಚದ ಮೇಲೆ ಕುಳಿತು ಊಟ ಮಾಡುವುದರಿಂದ ತಾಯಿ ಅನ್ನಪೂರ್ಣೇಶ್ವರಿ ದೇವಿಗೆ ಕೋಪ ಬರುತ್ತದೆ. ಊಟವು ಮಂಚದ ಮೇಲೆ ತಿಂದರೆ ಅದು ಹಲವಾರು ರೋಗಗಳಿಗೆ ಕಾರಣವಾಗುತ್ತದೆ. ಅಷ್ಟೇ ಅಲ್ಲದೆ ಗಂಡ ಹೆಂಡತಿಯರ ನಡುವಿನ ಜಗಳಗಳಿಗೆ ದಾರಿ ಮಾಡಿಕೊಡುತ್ತದೆ. ಕುಟುಂಬದಲ್ಲಿ ಮನಃಶಾಂತಿ ಇರುವುದಿಲ್ಲ, ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತವೆ. ಇನ್ನೊಂದು ವಿಷಯವೇನೆಂದರೆ ಊಟ ಮಾಡಬೇಕಾದರೆ ಭಗವಂತನನ್ನು ನೆನೆಯಬೇಕು. ನಮ್ಮ ದೇಹವು ದೇವಾಲಯ, ನಮ್ಮ ಆತ್ಮ ಭಗವಂತನ ಸ್ವರೂಪವೆಂದು ಭಾವಿಸುತ್ತೇವೆ. ಅಡುಗೆ ಮಾಡಬೇಕಾದರೆ ಮತ್ತು ಆಹಾರವನ್ನು ಸೇವಿಸಬೇಕಾದರೆ ಆ ಭಗವಂತನ ನಾಮಸ್ಮರಣೆಯನ್ನು ಅಥವಾ ಭಗವಂತನ ಕಥೆಗಳನ್ನು ಕೇಳುತ್ತಾ ಆಹಾರ ಸೇವಿಸಿದರೆ ಅದು ಬಹಳಷ್ಟು ಶುಭಕರವೆಂದು ಜ್ಯೋತಿಷ ಪಂಡಿತರು ಹೇಳುತ್ತಾರೆ. ಅದು ನಿಮ್ಮ ಕುಟುಂಬದ ಸಂತೋಷಕ್ಕೆ ಕಾರಣವಾಗುತ್ತದೆ. ಆಹಾರವನ್ನು ಬಡಿಸಿದಂತಹ ತಟ್ಟೆಯನ್ನು ಅಂಗೈಲಿಟ್ಟುಕೊಂಡು ಮತ್ತು ಮಡಿಲಲ್ಲಿಟ್ಟುಕೊಂಡು ಊಟ ಮಾಡಬಾರದು. ನಿದ್ದೆ ಮಾಡುವಂತಹ ಮಂಚದ ಮೇಲೆ ಅಸಲು ಊಟ ಮಾಡಬಾರದು. ಇದು ತೀರಾ ವಯಸ್ಸಾದವರಿಗೆ ಮತ್ತು ಈಗಾಗಲೇ ಅನಾರೋಗ್ಯದಿಂದ ಬಳಲುವವರಿಗೆ ಅನ್ವಯಿಸುವುದಿಲ್ಲ. ಆರೋಗ್ಯವಂತರ್ಯಾರೂ ಕೂಡ ಮಂಚದ ಮೇಲೆ ಕುಳಿತು ಊಟ ಮಾಡಬಾರದು. ಸ್ನೇಹಿತರೆ, ನಮ್ಮ ಹಿರಿಯರು ಪ್ರತಿಯೊಂದನ್ನೂ ಕೂಡ ಒಳ್ಳೆಯದಕ್ಕೆ ಹೇಳಿರುತ್ತಾರೆ. ಆದ್ದರಿಂದ ಅವುಗಳನ್ನು ನಾವು ನಮ್ಮ ಕರ್ತವ್ಯವೆಂದು ಪಾಲಿಸಬೇಕು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.